ನಿವಾಸ ಸೀರಿಯಲ್ ತನ್ನ ವಿಭಿನ್ನ ಕಥೆಯ ಮೂಲಕ ಜನಪ್ರಿಯತೆ ಗಳಿಸಿದೆ ಅದರ ಜೊತೆಗೆ ಧಾರಾವಾಹಿಯಲ್ಲಿ ಸದ್ಯ ಜಾನ್ವಿಯನ್ನ ಮದುವೆಯಾಗಲು ಬಂದಿರುವ ಜಯಂತ್ ಪಾತ್ರ ಕೂಡ ಜನರನ್ನ ತುಂಬಾ ಇಂಪ್ರೆಸ್ ಮಾಡಿದೆ ಕಾಲೇಜಿನಲ್ಲಿ ಜಾನ್ವಿಯನ್ನ ನೋಡಿ ಇಂಪ್ರೆಸ್ ಆಗಿ ಅದೇ ದಿನ ಆಕೆಯ ಮನೆಗೆ ಹೋಗಿ ಹೆಣ್ಣು ಕೇಳಿ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡು ತುಂಬಾ ವಿನಯದಿಂದ ಎಲ್ಲರ ಜೊತೆ ಹೊಂದಿಕೊಳ್ಳುವ ಜಯಂತ್ ಬೇರೆ ಯಾರೂ ಅಲ್ಲ ಅವರು ದೀಪಕ್ ಸುಬ್ರಹ್ಮಣ್ಯ ತನ್ನ ಅತಿ ವಿನಯದ ನಡವಳಿಕೆಯಿಂದ ಮನೆಯವರನ್ನ ಇಂಪ್ರೆಸ್ ಮಾಡಿರುವ ಜೊತೆಗೆ ಜಾನ್ವಿಯ ಆಸೆಗಳನ್ನೆಲ್ಲ ತಿಳಿದು ಅದನ್ನ ಈಡೇರಿಸುವ ಮೂಲಕ ಆಕೆಯ ಮನಸ್ಸನ್ನ ಗೆದ್ದಿರುವ ಜೊತೆಗೆ ಈ ರೀತಿ ಅತಿ ವಿನಯ ಮುಂದೊಂದು ದಿನ ಮುಳುವಾಗುವುದೇ ಇವನೇ ವಿಲನ್ ಆಗುವಾನೆ ಎನ್ನುವ ಸಣ್ಣ ಡೌಟ್ ವೀಕ್ಷಕರಲ್ಲಿ ಮೂಡಿಸಿದ ಪಾತ್ರ ಜಯಂತ್ ಅವರದು ಅನಾಥನಾಗಿ ಬೆಳೆದಿರುವ ಊರಿನ ಅತಿ ದೊಡ್ಡ ಬಿಸಿನೆಸ್ ಮನ್ ಜೊತೆಗೆ ಸಣ್ಣ ವಯಸ್ಸಿನಲ್ಲಿ ಬಹಳ ಸಾಧನೆ ಮಾಡಿರುವ ವಿನಯವಂತಿಕೆಯನ್ನ ಉಳಿಸಿಕೊಂಡಿರುವ ಹಾಗೂ ಮುದ್ದು ಪೆದ್ದು ಜಾನ್ವಿಗೆ ಜೋಡಿಯಾಗಿರುವ ಜಯಂತ್ ತಮ್ಮ ಪಾತ್ರದ ಮೂಲಕವೇ ಜನರ ಮನಸ್ಸು ಗೆದ್ದಿದ್ದಾರೆ ಜಯಂತ್ ಪಾತ್ರದಲ್ಲಿ ಅಭಿನಯಿಸಿರುವ ದೀಪಕ್ ಸುಬ್ರಹ್ಮಣ್ಯಂ ಈ ಹಿಂದೆ ದಾಸಪುರಂದರ ಧಾರಾವಾಹಿಯಲ್ಲಿ ಶ್ರೀನಿವಾಸ ನಾಯಕಾಗಿ ಅದ್ಭುತವಾಗಿ ಅಭಿನಯಿಸಿದ್ದರು ಅವರ ಪಾತ್ರವನ್ನ ಜನರು ಸಹ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದರು ಇಲ್ಲಿಗೆ ಲಕ್ಷ್ಮೀನಿವಾಸದ ಆಗಿ ಮಿಂಚುತ್ತಿದ್ದಾರೆ ದೀಪಕ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ದುಡಿಯುತ್ತಿದ್ದ ದೀಪಕ್ಗೆ ಬಾಲ್ಯದಲ್ಲಿಯೇ ನಟನೆಯ ಮೇಲೆ ಎಲ್ಲಿಲ್ಲದ ಆಸಕ್ತಿ ಹಾಗಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ರಂಗಭೂಮಿಯಲ್ಲಿ ಗುರುತಿಸಿಕೊಂಡಿದ್ದಾರೆ ಈ ನಟ ನೂರಾರು ನಾಟಕಗಳಲ್ಲಿಯೂ ನಟಿಸಿದ್ದಾರೆ ಪರ್ಫಾರ್ಮೆನ್ಸ್ ಇನ್ ರಿಯಾಲಿಸಂ ಎನ್ನುವ ಕೋರ್ಸ್ ಅನ್ನ ಕಳೆದ ಕೆಲವು ವರ್ಷಗಳಿಂದ ಕಲಿತಿರುವ ದೀಪಕ್ ಅದರ ಜೊತೆ ಜೊತೆಗೆ ಸೀರಿಯಲ್ ಸಿನಿಮಾಗಳಲ್ಲಿಯೂ ಅಭಿನಯಿಸುವ ಮೂಲಕ ಬ್ಯುಸಿಯಾಗಿದ್ದಾರೆ ದೀಪಕ್ ಸುಬ್ರಹ್ಮಣ್ಯ ಇದುವರೆಗೆ ಕನ್ನಡದಲ್ಲಿ ಸಾಲಗಾರ ಜಾರುಬಂಡೆ ಸುದ್ದಿ ಆಯಾನ ಸಾರಾಂಶ ಮೊದಲಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ ಸಾರಾಂಶ ಚಿತ್ರ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದ್ದು ಇದರಲ್ಲಿ ದೀಪಕ್ ನಾಯಕನ ಪಾತ್ರದಲ್ಲಿ ನಟಿಸಿದ್ದಾರೆ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು